ಸೂಪರ್ ಮಿನಿಟ್ ಶನಿವಾರ ಮತ್ತು ಭಾನುವಾರ ರಾತ್ರಿ 8 ಗಂಟೆಗೆ ಅಥವಾ ಅಗ್ನಿಸಾಕ್ಷಿ ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಿತ್ತಾರ ಹೊಂದಿದೆ ಇನ್ನಷ್ಟು ವಿಸ್ತಾರ. ನಮಸ್ಕಾರ, ನಾನು ನಿಮ್ಮ ಬಡಕಿಲಾ ಪ್ರದೀಪ್. ಬಡಕಿಲಾ ಪ್ರದೀಪ್ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ. ಸ್ಕ್ರಿಪ್ಟ್ಗಳೇನಾದರೂ ಇದ್ದರೆ ಅದಕ್ಕೆ ಸರಿಯಾದ ನಾನು ವಾಯ್ಸ್ ಓವರನ್ನು ಕೊಡ್ತಿರ್ತೀನಿ. ಮೇನಾಗಿ ನೀವು ಕೇಳಿರ್ಬೋದು, ದಿನ 35 ಸಂಜೆ 6:05 ಇಲ್ಲಿ ಇವರು ಈ ವ್ಯಕ್ತಿ ಜೊತೆ ಮಾತನಾಡ್ತಿದ್ದಾರೆ, ಈ ವ್ಯಕ್ತಿ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಥರದ ಸ್ಕ್ರಿಪ್ಟ್ಗಳೆಲ್ಲ ಇರ್ತವೆ, ಆ ಕ್ಷಣಕ್ಕೆ ಅಲ್ಲಿ ಏನಿರುತ್ತೆ ಈ ಥರದ ವಾಯ್ಸ್ಗಳನ್ನು ನಾನು ಇದು ಮಾಡ್ತೀನಿ. ಅಥವಾ ಕೊನೆಯಲ್ಲಿ ಒಂದು ಕನ್ಕ್ಲೂಷನ್ ಇರ್ಬೋದು, ಅದಕ್ಕೊಂದು ಪರ್ಸ್ಪೆಕ್ಟಿವ್ ಕೊಡೋದು, ಏನಾಯಿತು ಈ ಎಪಿಸೋಡ್ನಲ್ಲಿ, ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದೊಂದು ಯೋಚನೆಗೆ ಹಚ್ಚಿ ನಿಮ್ಮನ್ನು ಮುಂದಿನ ಎಪಿಸೋಡ್ಗೆ ಆಹ್ವಾನ ಮಾಡುವಂಥ ಕೆಲಸ ಅದು. ಸೊ ಅದನ್ನು ಕೂಡ ಮಾಡ್ತಿರ್ತೀನಿ. ನಾನು ಮಾಡಿರೋ ಎಲ್ಲ ಕೆಲಸ, ಅದು ನಾನು ರಿಪೋರ್ಟರ್ ಆಗಿದ್ದಾಗನೇ ಇರ್ಬೋದು, ಅಥವಾ ವಾಯ್ಸ್ ಓವರ್ ಇರ್ಬೋದು, ಅಥವಾ ಸ್ವಲ್ಪ ಆರ್ಜೆಯಿಂಗ್ ಮಾಡದೇ ಇರ್ಬೋದು, ಆ್ಯಕ್ಟಿಂಗ್ ಮಾಡಿದೆ, ಮಾಡ್ಲಿಂಗ್ ಮಾಡಿದೆ, ಬರವಣಿಗೆ ಮಾಡಿದೆ, ಬರವಣಿಗೆ ಆದರೂ ಕೂಡ ನಾನು ಶುರುವಿನಿಂದನೇ ಮಾಡ್ತಾ ಇದ್ದಿದ್ದಕ್ಕದು ಬೇರೆ ಕತೆ. ಬಟ್ ಎಲ್ಲದರಲ್ಲೂ ಕೂಡ ನಾನು ಆರಂಭದಲ್ಲಿ ಎಲ್ಲ ಹೋದ ತಕ್ಷಣ ನನಗೆ ಯಾವುದೂ ಕೂಡ ಸಿದ್ಧಿ ಆಗಲಿಲ್ಲ, ಯಾವುದೂ ಕೂಡ ಓಕೆ ಯು ಆರ್ ದ ಬೆಸ್ಟ್ ಕಮ್ ಅಂತ ಆಗಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ಪ್ರ್ಯಾಕ್ಟೀಸ್ ಮಾಡಬೇಕಾಯಿತು, ಪ್ರತಿಯೊಂದಕ್ಕೂ ಕೂಡ ಮತ್ತೆ ಮತ್ತೆ ನಾನು ಇದು ಮಾಡಬೇಕಾಯಿತು. ಯಾಕಂತಂದರೆ ಒಬ್ಬ ಕಲಾವಿದನಿಗೆ, ಅವನು ಒಬ್ಬ ನಟನಾಗಿರ್ಬೋದು ಅಥವಾ ಬರಹಗಾರನಾಗಿರ್ಬೋದು ಅಥವಾ ಯಾವುದೇ ರೀತಿ ಅವನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಅದಕ್ಕೆ ಸರಿಯಾದ ಸ್ಪಂದನೆ ಸಿಕ್ಕಿದ್ರೆ ಬೇಸರ ಕನ್ನಡ ಅಲ್ಲದೇ ಇಂಗ್ಲೀಷ್, ಹಿಂದಿ, ಸ್ವಲ್ಪ ಸ್ವಲ್ಪ ತಮಿಳು, ತೆಲುಗು, ಹಾಗೇ ನಾನು ಮಂಗಳೂರಿನವನು, ಸೊ ನಮ್ಮೂರಿನ ತುಳು ಕೂಡ ಸ್ವಲ್ಪ ಸ್ವಲ್ಪ ಅದರಲ್ಲಿ ಸಿಕ್ಕ ಅವಕಾಶಗಳಲ್ಲಿ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಅದಲ್ಲದೇ ನೆಕ್ಸ್ಟು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಸಂಸ್ಕೃತದಲ್ಲೂ ಕೂಡ ವಾಯ್ಸ್ ಓವರ್ ಮಾಡಬೇಕು ಅನ್ನೋಂಥ ಆಸೆ ಇದೆ. ಈ ಟಿ ವಿ ಚಾನಲ್ಗಳಿರ್ಬೋದು, ಅದಲ್ಲದೇ ನಾನು ಡಾಕ್ಯುಮೆಂಟ್ರಿಗಳು, ಕಾರ್ಪೊರೇಟ್ ವೀಡಿಯೋಗಳಿರ್ಬೋದು, ಅಥವಾ ರೇಡಿಯೋ, ಟಿ ವಿ ಜಿಂಗಲ್ಗಳು, ಆ್ಯಡ್ಗಳು, ಮತ್ತು ಬೇರೆ ಬೇರೆ ರೂಪದ ಇದನ್ನು ವಾಯ್ಸ್ ಓವರ್ಗಳನ್ನು ಮಾಡ್ತಾ ಇರೋದು ಎಲ್ಲ ಸೇರಿಸಿದರೆ ಸಾಧಾರಣ ಅಷ್ಟೊಂದು ಒಂದು 25-30 ಸಾವಿರ. ಬಟ್ ನನಗೇನು ಅಂತಂದರೆ ಪ್ರತಿಯೊಂದು ವಾಯ್ಸ್ ಓವರ್ ಮಾಡ್ತಾರೂ ಕೂಡ ಅದು ಹೊಸದೇನೆ, ಅದರಲ್ಲಿ ಏನೋ ಹೊಸದಿರತ್ತೆ. ಯಾಕಂದರೆ ಅವರು ಹೊಸ ರೂಪದಲ್ಲಿ ಬರೆದಿರ್ತಾರೆ, ಅದನ್ನು ನಾನು ಹೊಸ ರೀತಿಯಲ್ಲಿ ಕೊಡಬೇಕಾಗುತ್ತೆ, ಆ ಭಾವನೆನ ಆ ಟೈಮಿಗೆ ಸರಿಯಾಗಿ ನಾನು ಕೊಡ್ತಾ ಹೋಗಬೇಕಾಗುತ್ತೆ. ಸೊ ನನಗೆ ಇವತ್ತು ನಾನು ಮಾಡಿದ್ದು ಇವತ್ತು ಅದು ಮೊದಲನೇದೆ. ನನಗೆ ಯಾರೊಬ್ಬ ಆ್ಯಕ್ಟರ್ ಆಗಿದ್ದವರು, ಅವರಿಗೆ ಎಷ್ಟೊಂದು ಜನ ಫ್ಯಾನ್ಗಳಿದ್ದವರು ನಾನು ಬಂದು ನಿಮ್ಮ ವಾಯ್ಸಿಗೆ ನಾನು ಫ್ಯಾನ್ ಅಂತ ಅಂದಾಗ ನಂಗೆ ಜುಮ್ ಅನ್ನತ್ತೆ. ಇದೀಗ ಮತ್ತೆ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ಆ್ಯಕ್ಟಿಂಗ್. ಒಟ್ಟಾರೆಯಾಗಿ ಹೇಳೋದಾದರೆ ಇದೆಲ್ಲಾನು ಕೂಡ ನಂಗೆ ಖುಷಿ ಕೊಟ್ಟರೂ ಕೂಡ ನಿಮ್ಮ ಜೊತೆ ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿದ್ದು ನಂಗೆ ವಾಯ್ಸ್ ಓವರಿಂದ. ಸೊ ಎಲ್ಲ ಒಟ್ಟು ಆ ಒಂದು ಆ ಎಕ್ಸ್ಪ್ರೆಷನನ್ನು ನಾನು ಎಂಜಾಯ್ ಮಾಡ್ತೀನಿ. ಸೊ ಅದು ಖುಷಿ ಕೊಡ್ತಾ ಇದೆ ಓವರಾಲ್ ಇದು ನೋಡೋದಾದರೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್.